ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿ ಮಾತನಾಡಿ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ನಮ್ಮ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ, ಏನು 3 ಲಕ್ಷ ಟಾರ್ಗೆಟ್ ಇದ್ದಿದ್ದ 5 ಲಕ್ಷ ಕೊಡಂಗೆ, 10 ಲಕ್ಷ ಕೊಡ್ತಿದ್ದಂಥ ಲೋನ್ನ 15 ಲಕ್ಷದವರೆಗೂ 3% ಬಡ್ಡಿ ಹಂಗೆ ಕೊಡ್ತಕ್ಕಂಥದ್ದನ್ನ ಮಾಡಿದ್ದೀವಿ. 3 ಲಕ್ಷದಿಂದ 5 ಲಕ್ಷದವರೆಗೂ ವಿತೌಟ್ ಇಂಟ್ರೆಸ್ಟ್ ಬಡ್ಡಿ ರಹಿತವಾಗಿ ಕೊಡ್ಲಿಕ್ಕೆ ಮಾಡಿದ್ದೀವಿ. ನಾವು ಇಲ್ಲಿಂದ ರೆಸಲ್ಯೂಷನ್ ಮಾಡಿ ಕಳಿಸಿದ್ದೀವಿ 3 ಲಕ್ಷದವರೆಗೂ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ ಸಹಕಾರಿ ಮಂತ್ರಿಗಳ ಹತ್ರ ಮಾತಾಡಿ ಅದನ್ನ ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಇಲ್ಲಿ ಯಾರು ವರ್ತಕರು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದೇ ಆಗ್ತಿಲ್ಲ, ಎಲ್ಲ ಹೋಬಳಿ ಕೇಂದ್ರದಲ್ಲಿ ಇವತ್ತು ನಿಟ್ಟೂರು ಇರ್ಬೋದು, ಕೆ ಜಿ ಟೆಂಪಲ್ ಇರ್ಬೋದು, ಚೇಳೂರು ಇರ್ಬೋದು, ಇವೆಲ್ಲವೂ ಕೂಡ ಹೆಚ್ಚು ವರ್ತಕರು ಮತ್ತು ರೈತರು ಕೂಡ ಅಲ್ಲಿ ಹೋಗೋದ್ರಿಂದ ಎ ಪಿ ಎಂ ಸಿಗಳು ಇಂಪ್ರೂವ್ ಆಗ್ತವೆ. ಇಂಪ್ರೂವ್ ಆಗ್ತಾ ಇಲ್ಲ, ಅಲ್ಲಿ ಯಾರು ಬರ್ತಾ ಇಲ್ಲ. ಇದೆ ಕೇಂದ್ರ ರಾಜ್ಯ ಸರ್ಕಾರ 1,500 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕುಸಿತ ಐತೆ. ಕೇಂದ್ರ ಸರ್ಕಾರ ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದು ಸಬ್ಸಿಡಿ ಅಮೌಂಟ್ ಜಾಸ್ತಿ ಮಾಡ್ಬೇಕು ಕೇಂದ್ರ ಸರ್ಕಾರ, ಅದನ್ನು ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಆದರೂ ಕೂಡ ಮಾಡಬೇಕು, ಇಲ್ದಿರ ರೈತರು ಭಾರಿ ಸಂಕಷ್ಟಕ್ಕೆ ಇರ್ತಾರೆ. ನಾವು ಕೂಡ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ, ಕುಡಿಯೋ ನೀರು ಕೊರತೆ ಆಗೋದ ರೀತಿಯಲ್ಲಿ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇತ್ತು ಅವೆಲ್ಲವನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳ ಥ್ರೂ ಮುಖೇನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನಾವು ಪ್ರಿಕಾಷನರಿ ಎಲ್ಲ ಮೆಜರ್ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ಬೋದು ಅಂತ ತಿಳ್ಕೊಂಡು ಕೊಟ್ಟಿದ್ದೀವಿ. ಆ ಥರ ಬಂದರೆ ಸರ್ಕಾರದ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ, ಇಮಿಡಿಯೇಟಾಗಿ ನಾವು ಬೋರ್ ಕೋರ್ಸ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ನರಸಿಂಹಯ್ಯ, ನಿರ್ದೇಶಕರಾದ ದಾಸೇಗೌಡರು, ದೇವರಾಜು, ಅಶೋಕ್, ಗಂಗರಾಜು, ಸೋಮಶೇಖರಯ್ಯ, ಸೋಮಶೇಖರ್, ಕೃಷ್ಣಪ್ಪ, ನರಸಿಂಹಮೂರ್ತಿ, ವಿಜಯಕುಮಾರಿ, ಶುಗಂಗಮ್ಮ, ವಿಜಯಕುಮಾರ್ ಸೇರಿದಂತೆ ಕಾರ್ಯನಿರ್ವಹಣಾ ಅಧಿಕಾರಿ ಉಪೇಂದ್ರ ಕುಮಾರ್, ಮುಖ್ಯ ಕಾನೂನು ಅಧಿಕಾರಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು.